ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದು ಸ್ಟಾಕ್ಗಳು ತುಂಬ ಚೆನ್ನಾಗಿ ಮುಂಬರುವಂಥ ದಿನದಲ್ಲಿ ಪರ್ಫಾರ್ಮ್ ಮಾಡುವಂಥ ಚಾನ್ಸಸ್ ಇದೆ, ಮತ್ತು ಬೆಟರ್ ರಿಟರ್ನ್ ಅಂತ ಕೊಡುವಂಥ ಚಾನ್ಸಸ್ ಇದೆ, ಒಳ್ಳೆ ರ್ಯಾಲಿ ಆಗ್ಬೋದು. ಈ ಒಂದು ಸ್ಟಾಕ್ಗಳು ನಾನು ರೆಕಮೆಂಡ್ ಮಾಡ್ತಿರುವಂಥದ್ದು ಲಾಂಗ್ ಟರ್ಮ್ಗೂ ಚೆನ್ನಾಗಿದೆ, ಶಾರ್ಟ್ ಟರ್ಮ್ಗೂ ಚೆನ್ನಾಗಿದೆ. ನಿಮ್ಮ ಒಂದು ಅನಾಲಿಸಿಸನ್ನು ಮಾಡಿ, ಇನ್ವೆಸ್ಟ್ಮೆಂಟನ್ನು ಮಾಡಿ. ಜೊತೆಗೆ ಇದಿಷ್ಟೇ ಅಲ್ಲದೆ ಕಳೆದ ಒಂದು ವಿಡಿಯೋದಲ್ಲಿ, ಈಗ ಇತ್ತೀಚೆಗೆ ಮಾಡಿದಂಥ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ವಿಡಿಯೋದಲ್ಲಿ ಸ್ಟಾಕ್ ರೆಕಮೆಂಡೇಶನ್ನಲ್ಲಿ ಸೂರ್ಯ ರೋಸಿನಿ ಪ್ಯಾರಾಸ್ ಡಿಫೆನ್ಸು, ಅದನ್ನು ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅದನ್ನು ಹೊರತುಪಡಿಸಿ ಇದರಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಹೇಳ್ತಿದ್ದೀನಿ. ಅದು ಕೂಡ ಮೇನ್ ಅಂತ ಹೇಳ್ತಾ ಇದ್ದೀನಿ. ಅದನ್ನು ನೋಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅದನ್ನು ಬುಟ್ಪುಡಿ ಅಂತ ಹೇಳ್ತಾ ಇಲ್ಲ, ಅದು ಕೂಡ ಇದಕ್ಕೆ ಸೇರಿಕೊಳ್ಳುತ್ತೆ. ಅದೇ ಇದರಲ್ಲಿ ನಾನು ಮೆನ್ಷನ್ ಮಾಡಿಲ್ಲ. ಬನ್ನಿ ಹಾಗಾದರೆ ಇವತ್ತೊಂದು ಸ್ಟಾಕ್ಗಳು ಯಾವುದು ಅಂತ ನೋಡೋಣ. ಮೊದಲನೇ ಸ್ಟಾಕು ನಾನು ನಿಮಗೆ ಸಜೆಸ್ಟ್ ಮಾಡ್ತಿರುವಂಥದ್ದು ಲಾಂಗ್ ಟರ್ಮು ಮತ್ತು ಶಾರ್ಟ್ ಟರ್ಮ್ ಎರಡಕ್ಕೂ ಸಕ್ಕತ್ತಾಗಿರುವಂಥ ಸ್ಟಾಕು. ಈ ಕಂಪ್ನಿ ಹೆಸರು ಎಲೆಕ್ಟ್ರಾ ಗ್ರೀನ್ ಟೆಚ್ ಲಿಮಿಟೆಡ್. ಇದ್ರ ಬಗ್ಗೆ ನಾನು ಆಲ್ರೆಡಿ ಸುಮಾರು ಸಲ ಹೇಳಿದ್ದೀನಿ, ಇದು ಲಾಂಗ್ ಟರ್ಮ್ಗೂ ಕೂಡ ತುಂಬ ಚೆನ್ನಾಗಿದೆ. ನೋಡಿ, ಒಂದು ವರ್ಷದಲ್ಲಿ ಹತ್ತತ್ರ 900% ರಿಟರ್ನ್ ಕೊಡಿದೆ. ಇನ್ನೇನು ಇನ್ನೊಂದು ಸ್ವಲ್ಪ ದಿನದಲ್ಲಿ 1000% ರಿಟರ್ನ್ ಕೊಡುವಂಥ ಸ್ಟಾಕು. ತುಂಬ ಚೆನ್ನಾಗಿದೆ ಈ ಒಂದು ಕಂಪ್ನಿ. ಇನ್ವೆಸ್ಟ್ಮೆಂಟ್ ಮಾಡೋದಾದರೆ ಒಳ್ಳೆ ಪ್ರೈಸ್ ಇದು. ಈಗ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬರುವಂಥ ದಿನದಲ್ಲಿ ಒಳ್ಳೆ ರಿಟರ್ನನ್ನು ಕೊಡುವಂಥ ಚಾನ್ಸಸ್ ಇದೆ. ಜಾಸ್ತಿ ಹೇಳೋಕ್ಕೆ ಹೋಗ್ತಾಯಿಲ್ಲ, ಇನ್ಫಾರ್ಮೇಷನ್ಗಳನ್ನ ಬರೀ ಚಾರ್ಟ್ ತೋರಿಸ್ತಾ ಇದ್ದೀನಿ. ಎರಡನೇ ಸ್ಟಾಕು ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಇದು ಯಾವ ಕಂಪ್ನಿ ಅಂತಂದರೆ, ಈ ಕಂಪ್ನಿ ಗ್ರಾಫನ್ನು ನೀವು ಗಮನಿಸಿದ್ರೆ 904 ರೂಪಾಯಿನಲ್ಲಿ ಟ್ರೇಡ್ ಆಗ್ತಿರುವಂಥದ್ದು. ಈ ಒಂದು ಕಂಪ್ನಿ ತುಂಬ ಕೆಳಗೆ ಬಿದ್ದಿತ್ತು, ಮೇಲಕ್ಕೆ ಹೋಗ್ಬಿಟ್ಟು ಈಗ ಒಂದು ಕರೆಕ್ಷನ್ ಟೈಮ್ನಲ್ಲಿ ಈಗ ಮತ್ತೆ ಮೇಲಕ್ಕೆ ಹೋಗೋಕ್ಕೆ ಪ್ರಾರಂಭ ಆಗ್ತಿದೆ. ನೋಡಿ, ಇಲ್ಲಿ ಇನ್ನು ಈ ಒಂದು ಕಂಪ್ನಿ ಹೆಸರು ಬಂದು ಟಾಟಾ ಕೆಮಿಕಲ್ಸ್ ಲಿಮಿಟೆಡ್. ಇದು ಲಾಂಗ್ ಟರ್ಮ್ಗೆ ತುಂಬ ಚೆನ್ನಾಗಿದೆ, ಒಂದು ಎಲೆಕ್ಟ್ರಿಕ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಕಂಪ್ನಿ. 900 ರೂಪಾಯಿಗೆ ಬೆಸ್ಟ್ ಪ್ರೈಸು. ನೋಡಿ, ಇಲ್ಲಿ ಗ್ರೀನ್ ಕ್ಯಾಂಡಲ್ ಸಣ್ಣದಾಗಿ ಬರ್ತಾ ಇದೆ, ಅದು ಬುಲ್ಲಿಸ್ ರೇಂಜ್ ತೋರಿಸ್ತಾ ಇದೆ, ಟೆಕ್ನಿಕಲ್ ಇಂಡಿಕೇಟರು. ಆ 900 ರೂಪಾಯಿಗೆ ಸಿಗೋದು ಸ್ವಲ್ಪ ಕಷ್ಟ. ನೋಡಿ, ನಾಳೆನೇ ಒಂದು ರೀತಿ ಮೇಲಕ್ಕೆ ಹೋಗ್ಬೋದು, ಒಳ್ಳೆ ಕಂಪ್ನಿ ಅಂತ ಹೇಳ್ತೀನಿ. ಇನ್ನು ಮೂರನೇ ಸ್ಟಾಕು ನಾನು ನಿಮಗೆ ಶಾರ್ಟ್ ಟರ್ಮು ಮತ್ತು ಲಾಂಗ್ ಟರ್ಮ್ಗೆ ಎರಡಕ್ಕೂ ಸೂಪರಾಗಿರುವಂಥ ಸ್ಟಾಕ್ಗಳು. ಈ ಒಂದು ಕಂಪ್ನಿ ನೋಡಿ, ತುಂಬ ವಾಲಟೈಲಿಟಿಯಾಗಿ ಮೇಲೂ ಕೆಳಗಡೆ ಓಡಾಡ್ತಿತ್ತು. ಇದು ಒಂದು ಬ್ಯಾಟ್ರಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿರುವಂಥ ಕಂಪ್ನಿ, ಮತ್ತು ತುಂಬ ವೆರಿ ಗುಡ್ ಗ್ರೋತ್, ಫ್ಯೂಚರಲ್ಲಿ ತುಂಬ ಒಳ್ಳೆ ಗ್ರೋತ್ ಇದೆ ಈ ಒಂದು ಕಂಪ್ನಿಗೆ ಅಂತ ಹೇಳ್ತೀನಿ. ಈ ಒಂದು ಕಂಪ್ನಿ ಕಳೆದ ಒಂದು ವರ್ಷದಲ್ಲಿ ತುಂಬ ಕರೆಕ್ಷನ್ ಆಯಿತು, ಯಾಕೆಂದರೆ ತುಂಬ ಜನ ಬೈ ಮಾಡಿದ್ರು, ಓವರ್ ವ್ಯಾಲ್ಯೂಡ್ ಆದಂಥ ಕಾರಣ ಕರೆಕ್ಷನ್ಗೆ ಒಳಪಟ್ಟು ಕೆಳಗೆ ಬಂದಿದೆ. ಈಗ ಮೇಲಕ್ಕೆ ಹೋಗೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಕಂಪ್ನಿ ಹೆಸರು ಅಮರ್ ರಾಜ ಬ್ಯಾಟರಿ ಲಿಮಿಟೆಡ್. ಇದನ್ನು ಲಾಂಗ್ ಟರ್ಮ್ಗೂ ಸಜೆಸ್ಟ್ ಮಾಡಿದ್ದೆ ನಾನು ಈ ಒಂದು ಕಂಪ್ನಿಯನ್ನು. ತುಂಬ ಚೆನ್ನಾಗಿದೆ ಒಂದು ಕಂಪ್ನಿ, ಒಳ್ಳೆ ಪ್ರೈಸ್ನಲ್ಲೇ ಎಂಟ್ರಿ ಆಗ್ಬೋದು ಈಗ ಅಂತೀನಿ. ಇನ್ನು ನಾಲ್ಕನೇ ಸ್ಟಾಕು ನಾನು ನಿಮಗೆ ಸಜೆಸ್ಟ್ ಮಾಡ್ತಿರುವಂಥದ್ದು ಈ ಒಂದು ಕಂಪ್ನಿಯ ಗ್ರಾಫನ್ನು ನೀವು ಗಮನಿಸಿದ್ರೆ ನೋಡಿ, ತುಂಬ ಡಿಪ್ಪಾಗಿ ಕೆಳಗೆ ಬಿದ್ದಿದೆ ಈ ಒಂದು ಕಂಪ್ನಿ. ಇದನ್ನು ಲಾಂಗ್ ಟರ್ಮ್ಗೆ ಸಜೆಸ್ಟ್ ಮಾಡಿದೆ ಟಾಪ್ 30 ಕಂಪ್ನೀಸ್ ವಿಡಿಯೋದಲ್ಲೂ ಕೂಡ. ಇದು ತುಂಬ ಚೆನ್ನಾಗಿದೆ ನೋಡಿ, ಈಗ ಆಲ್ರೆಡಿ ಒಂದು ಸಣ್ಣ ವೇರಿಯಸನ್ನು ಸೈಡ್ ವೇಯನ್ನು ಪಡ್ಕೊಂಡು ಈಗ ಮೇಲಕ್ಕೆ ಹೋಗೋಕ್ಕೆ ಪ್ರಾರಂಭ ಆಗ್ತಾ ಇದೆ. ಒಳ್ಳೆ ಪ್ರೈಸ್ ಇದು ಎಂಟ್ರಿ ಆಗೋದಕ್ಕೆ ಅಂತೀನಿ, ಯಾಕೆಂದರೆ 500 ಕೆಳಗೆ ದಬ್ಬಿ ಕೆಳಗೆ ಬಂದಿದೆ, 700 ರೂಪಾಯಿನಲ್ಲಿ ಟ್ರೇಡ್ ಆಗ್ತಿದ್ದು. ಈಸಿಯಾಗಿ ನೀವು ಲಾಭವನ್ನು ಮಾಡ್ಬೋದು ಲಾಂಗ್ ಟರ್ಮ್ಗೆ. ಇಂಥ ಒಂದು ಚಾನ್ಸ್ ಸಿಗಲ್ಲ ಈ ಒಂದು ಕಂಪ್ನಿನಲ್ಲಿ. ಈ ಕಂಪ್ನಿ ಹೆಸರು ಲಾರಸ್ ಲ್ಯಾಬ್ ಲಿಮಿಟೆಡ್, ಗೊತ್ತಿದೆ, HIVಗೂ ಟ್ರೀಟ್ಮೆಂಟನ್ನು ಮಾಡಿರುವಂಥ ಕಂಪ್ನಿ. ಇನ್ನು ಐದನೇ ಸ್ಟಾಕು ನಾನು ನಿಮಗೆ ಸಜೆಸ್ಟ್ ಮಾಡ್ತಿರುವಂಥದ್ದು ಈ ಒಂದು ಕಂಪ್ನಿ ಹೆಸರು ಏನಪ್ಪ ಅಂದರೆ ಮೇಕರ್ಸ್ ಲ್ಯಾಬೊರೇಟರಿ ಲಿಮಿಟೆಡ್ ಅಂತ. ಈ ಒಂದು ಕಂಪ್ನಿ ಕಳೆದ ಒಂದು ವರ್ಷದಲ್ಲಿ ತುಂಬ ದೊಡ್ಡ ರ್ಯಾಲಿಯನ್ನು ಕೊಡ್ತು. ಈ ಒಲೆಕ್ಟ್ರಾ ಗ್ರೀನ್ ಟೆಚ್ ಕೊಡ್ತಲ್ಲ, ಅದಕ್ಕಿಂತ ಕಡಿಮೆ ಕೊಡ್ತು, ದೊಡ್ಡದಾಗಿ ಕೊಡ್ತು. ಅದಕ್ಕೆ ತುಂಬ ಕನ್ಸಾಲಿಡೇಷನ್ ಆಗಿದೆ 1-3 ತಿಂಗಳಿಂದ. ಈಗ ಮೇಲಕ್ಕೆ ಹೋಗೋಕ್ಕೆ ಪ್ರಾರಂಭ ಆಗ್ತಿದೆ, ಈಗ ಎಂಟ್ರಿ ಆಗೋದು ಉತ್ತಮ ಅಂತೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕೆ ಧನ್ಯವಾದಗಳು. ಹಾಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದೆ, ಲೈಕ್ ಮಾಡಿ ವಿಡಿಯೋನ, ಮತ್ತು ನಿಮ್ಮ ಸ್ನೇಹಿತರು ಫ್ಯಾಮಿಲಿಗೆ ಒಂದು ಈ ಒಂದು ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಸಲ ನೋಡ್ತಿದ್ದೆ, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.